ಇನ್ನು ಮುಂದಿನ ಸುದ್ದಿ. ಮಲ್ಲಿಕಾರ್ಜುನ ಖರ್ಗೆ ಬಳಿಕ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿಯನ್ನು ರಾವಣನಿಗೆ ಹೋಲಿಸಿ ಟೀಕೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯದ ಚರ್ಚೆಯ ವೇಳೆ ಮಾತನಾಡುತ್ತಿದ್ದ ರಾಹುಲ್ ಗಾಂಧಿ ರಾವಣನಿಗೆ ಹೋಲಿಸಿ ಪ್ರಧಾನಿಯನ್ನು ಟೀಕಿಸಿದ್ರು. ಇದಕ್ಕೆ ಸ್ಪೀಕರ್ ಆಕ್ಷೇಪ ವ್ಯಕ್ತಪಡಿಸಿದರು. ಇಂಥ ಮಾತುಗಳು ಸದನಕ್ಕೆ ಶೋಭೆ ತರುವುದಿಲ್ಲ ಎಂದಿದ್ದಾರೆ. ಭಾರತದ ಮಾತೆಯನ್ನು ಮಣಿಪುರದಲ್ಲಿ ನೀವು ಹತ್ಯೆ ಮಾಡಿದ್ದೀರಿ. ಮಣಿಪುರದಲ್ಲಿ ದೇಶ ಹತ್ಯೆ ಮಾಡಿದವರು. ಆ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮಣಿಪುರಕ್ಕೆ ಹೋಗಲು ಸಾಧ್ಯವಿಲ್ಲ. ನೀವು ಭಾರತ ಮಾತೆಯನ್ನು ಕಾಪಾಡುವವರಲ್ಲ, ಆಕೆಯನ್ನು ಹತ್ಯೆ ಮಾಡುವವರು ಎಂದು ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ನಾನು ನನ್ನ ತಾಯಿಯ ಹತ್ಯೆ ಬಗ್ಗೆ ಮಾತನಾಡುತ್ತಿದ್ದೇನೆ. ಮಣಿಪುರದಲ್ಲಿ ನನ್ನ ತಾಯಿ ಹತ್ಯೆಯಾಗಿರೋ ಬಗ್ಗೆ ಮಾತನಾಡುತ್ತಿದ್ದೇನೆ. ನಾನು ಆಧಾರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಮಣಿಪುರದಲ್ಲಿ ನನ್ನ ತಾಯಿ ಹತ್ಯೆಯಾಗಿದೆ. ನನ್ನ ಒಂದು ತಾಯಿ ಇಲ್ಲಿ ಕುಳಿತುಕೊಂಡಿದ್ದಾಳೆ, ಇನ್ನೊಂದು ತಾಯಿಯನ್ನು ನೀವು ಮಣಿಪುರದಲ್ಲಿ ಕೊಲೆ ಮಾಡಿದ್ದೀರಿ. ಎಲ್ಲಿಯವರೆಗೆ ನೀವು ಹಿಂಸೆಯನ್ನು ಮಣಿಪುರದಲ್ಲಿ ನಿಲ್ಲಿಸಲು ಸಾಧ್ಯವಿಲ್ಲೋ ಅಲ್ಲಿವರೆಗೂ ನಾನು ನನ್ನ ತಾಯಿಯನ್ನು ಹತ್ಯೆ ಮಾಡಿದ್ದೇನೆ ಎಂದು ಕೊಳ್ಳುತ್ತೇನೆ. ಭಾರತದ ಸೇನೆ ಮಣಿಪುರದಲ್ಲಿ ಒಂದೇ ಒಂದಿನ ಶಾಂತಿ ತರಬಲ್ದು. ಆದರೆ ನೀವು ಸೇನೆಯನ್ನು ಬಳಸ್ಕೊಳ್ತಾ ಇಲ್ಲ, ಯಾಕಂದರೆ ನೀವು ಹಿಂದೂಸ್ತಾನವನ್ನು ಮಣಿಪುರದಲ್ಲಿ ಸಾಯಿಸಲು ಪ್ರಯತ್ನಿಸುತ್ತಿದ್ದೀರಿ. ದೇಶದ ಪ್ರಧಾನಿ ನರೇಂದ್ರ ಮೋದಿ ದೇಶ ಜನರ ಧ್ವನಿಯನ್ನು ಕೇಳ್ತಿಲ್ಲ ಅಂತ ಗುಡುಗಿದ್ದಾರೆ. ಎಸ್, ರಾಹುಲ್ ಗಾಂಧಿಯ ಈ ಮಾತು ನಿಜಕ್ಕೂ ಸರಿಯಾಗಿದೆ. ರಾವಣನಿಗೆ ಹೋಲಿಸಿದ್ದು ನಾನು ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿ, ನಾನು ಕೂಡ ಒಂದಷ್ಟು ಕಟ್ಸನ್ನು ಕೇಳಿದೆ, ಕಂಪ್ಲೀಟ್ ಸ್ಪೀಚನ್ನು ಕೇಳೋಕ್ಕಾಗಿಲ್ಲ. ರಾಹುಲ್ ಗಾಂಧಿ ಹೋಲಿಸಿದ್ದಾರೆ, ನೇರವಾಗಿ ಹೇಳಿಲ್ಲ. ನಾನು ಕೇಳಿರೋ ಬೈಟಲ್ ಪರ್ಟಿಕ್ಯುಲರಾಗಿ ಅವ್ರು ಹೇಳಿರಲೂಬಹುದೇನೋ. ಲಂಕಾವನ್ನು ಸುಟ್ಟಿದ್ದು ಆಂಜನೇಯ ಇಟ್ಟ ಬೆಂಕಿ ಅಲ್ಲ, ಲಂಕವನ್ನು ಸುಟ್ಟಿದ್ದು ರಾವಣನ ಅಹಂಕಾರ. ರಾವಣನನ್ನು ಕೊಂದಿದ್ದು ಶ್ರೀರಾಮಚಂದ್ರ ಅಲ್ಲ, ರಾವಣನನ್ನು ಕೊಂದಿದ್ದು ರಾವಣನದ್ದೇ ಅಹಂಕಾರ. ಈ ನಿಟ್ಟಿನಲ್ಲಿ ಗುಡುಕ್ತಾ ಪರೋಕ್ಷವಾಗಿ ಮೋದಿ ಒಬ್ಬ ರಾವಣ ಸರ್ವಾಧಿಕಾರಿ ಈ ಥರ ಗುಡುಗಿದ್ದಾರೆ. ಇದ್ರ ಬಗ್ಗೆ ಜನ ಡಿಸೈಡ್ ಮಾಡ್ತಾರೆ ಸರಿನೋ ತಪ್ಪೋ ಅಂತ. ಆದರೆ ಮಣಿಪುರದ ವಿಚಾರದಲ್ಲಿ ಇಂಡಿಯನ್ ಆರ್ಮಿಯನ್ನು ಕಳಿಸಿದರೆ ಒಂದಿನದಲ್ಲಿ ಶಾಂತಿ ನೆಲೆಸೋಂಗೆ ಮಾಡ್ಬೋದು. ಕಾಶ್ಮೀರಕ್ಕೆ ತೋರಿಸಿದಂಥ ಒಂದು ಸೇನೆ ವಿಚಾರದಲ್ಲಿ ಕಾಳಜಿ ಇಡೀ ಭಾರತದಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿಯವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಕಾಶ್ಮೀರದ ವಿಚಾರದಲ್ಲಿ ತೋರಿದ ಕಾಳಜಿ, ಅದೇ ಕಾಳಜಿಯನ್ನು ಮಣಿಪುರಕ್ಕೆ ತೋರಿದ್ದಿದ್ರೆ ಅದು ತುಂಬ ದೊಡ್ಡ ಇಶ್ಯೂ ಆಗ್ತಿರಲಿಲ್ಲ. ಮಣಿಪುರದಲ್ಲಿ ಇವತ್ತಿಗೆ ಕೂಡ ಜನ ಭಯದಲ್ಲಿ ಬದುಕ್ತಾ ಇದ್ದಾರೆ. ಒಂದಷ್ಟು ದುಷ್ಕರ್ಮಿಗಳು, ವಿಕೃತ ಮನಸ್ಸುಗಳು ಮನೆಗೆ ಬೆಂಕಿ ಹಚ್ಚೋದು, ಸಾಯಿಸೋದು, ಬೆತ್ತಲೆ ಬೆರವಣಿಗೆ ಮಾಡಿಸೋದು, ಏನೆಲ್ಲ ಆಗೋಗ್ತಾ ಇದೆ ಮಣಿಪುರದಲ್ಲಿ. ಅತಿ ದೊಡ್ಡ ದುರಂತ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ, ನನ್ನ ಒಂದು ತಾಯಿ ಇಲ್ಲಿ ಕೂತಿದ್ದಾರೆ, ಮಣಿಪುರ ನನ್ನ ಇನ್ನೊಂದು ತಾಯಿ ಇದ್ದಂಗೆ, ಭಾರತದ ಎಲ್ಲ ರಾಜ್ಯಗಳು ನನ್ನ ತಾಯಿಯರಿದ್ದಂಗೆ, ನನ್ನ ತಾಯಿಯನ್ನು ನೀವು ಹತ್ಯೆ ಮಾಡಿದ್ದೀರಿ, ಶಾಂತಿ ನೆಲೆಸೋಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಇಂಡಿಯನ್ ಆರ್ಮಿಯನ್ನು ಕಳಿಸ್ಬಿಟ್ಟಿದ್ರೆ ಆಗ್ತಿತ್ತಲ್ಲಿ, ನೀವು ಸೇನೆಯನ್ನು ಕಳಿಸೋಕ್ಕೆ ಸಜ್ಜಿಲ್ಲ, ಅಲ್ಲಿಗೆ ಆರಾಮ್ಸೆ ಕಂಟ್ರೋಲಿಗೆ ತೊಗೊಬಿಡ್ಬೋದಿತ್ತು. ಗುಡುಗಿದ್ದಾರೆ. ಹೀಗೆ ಸರ್ವಾಧಿಕಾರಿತನವನ್ನು ಟೀಕಿಸುತ್ತಾ ಗುಡುಗುತ್ತಾ ಪರೋಕ್ಷವಾಗಿ ಪ್ರಧಾನಿಯನ್ನು ರಾವಣನಿಗೆ ಹೋಲಿಸಿದ್ದಾರೆ. ಅನಂತರದಲ್ಲಿ ತಮ್ಮ ಸ್ಪೀಚನ್ನು ಮುಗಿಸಿ ಹೋಗುವಾಗ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಬಿಟ್ಟು ಹೋಗೋರಂತೆ. ಅದೆಲ್ಲೂ ಕೂಡ ಅಫಿಷಿಯಲಾಗಿ ರೆಕಾರ್ಡ್ ಆಗಿಲ್ಲ ಫೂಟೇಜ್, ಆದರೆ ಅದನ್ನು ಬಿಜೆಪಿ ಕಂಡಿಸಿದೆ. ಆ ಸುದ್ದಿ ಬಗ್ಗೆ ಹೇಳ್ತೀನಿ. ಎಸ್, ಮುಂದಿನ ಸುದ್ದಿಯನ್ನು ನೋಡೋಣ.